चेतन हाजरा कार्यकर्त गौरव धन कड़ितगोळिसुवुदन्न नियंत्रिसुवुदु सेरिदंते विविध बेडिके ईडेरिसुवंते आग्रहिसी सोमवार नव कर्नाटक विकलचेतनर गौरव धन कार्यकर्त संघ प्रतिभटने नडेसि जिलाधिकारिगे मनवि सल्लिसिदरु। ನಾವು ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ಹಾಗೂ ನಗರಸಭೆ ಪುರಸಭೆಗಳಲ್ಲಿ 2007-08 ಸಾಲಿನಿಂದ ನಾವು ಗೌರವಧನ ಕಾರ್ಯಕರ್ತರಂತ ಕೆಲಸ ಮಾಡ್ತಿದ್ದೀವಿ। ಸರ್ಕಾರ ನಮಗೆ ಜುಲೈ ತಿಂಗಳದಲ್ಲಿ ಈ ಹಾಜರಾತಿ ಕಡ್ಡಾಯಗೊಳಿಸಿ ನಮಗೆ ಈ ಹಾಜರಾತಿ ಪ್ರಕಾರ ಸಂಬಳವನ್ನು ಮಾಡ್ತಾ ಇದೆ ಅಂದ್ರೆ ಗೌರವಧನ ಆ ಗೌರವಧನ ಮಾಡಬೇಕಾದ್ರೆ ನಾವು ಗೌರವ ನಮ್ಮ ಈ ಹಾಜರಾತಿ ಮಾಡಿದ್ದು ನಮಗೆಲ್ಲರಿಗೂ ಸ್ವಾಗತಾರ್ಹ ಇದೆ। ನಾವು ಈ ಸರ್ಕಾರಕ್ಕೆ ಅಭಿನಂದನೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇವೆ। ಆದರೆ ಇಲ್ಲಿ ನಮ್ಮ ಇರುವ ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳು ಏನಂತಾರೆ ಅಂತಂದ್ರೆ ಡೈರೆಕ್ಟರ್ ನಿರ್ದೇಶನ ಮಾಡಿದ್ದಾರೆ ಸೆಪ್ಟೆಂಬರ್ ತಿಂಗಳ ಮಟ್ಟ ಇವರದ್ದು ಯಾವುದೇ ಒಂದು ಇದನ್ನ ಈ ಹಾಜರಾತಿ ಪರಿಗಣನೆ ಮಾಡದೆ ಇವರಿಗೆ ಪೂರ್ಣ ಪ್ರಮಾಣದ ಸಂಬಳ ಕೊಡು ಅಂತಂದ್ರೂ ಈ ನಮ್ಮ ವಿಕಲಚೇತನ ಕಲ್ಯಾಣ ಅಧಿಕಾರಿಗಳು ಅದಕ್ಕೆ ಆ ಆದೇಶಕ್ಕೆ ಯಾವುದೇ ಕ್ಯಾರೇ ಅನ್ನದೆ ತಮ್ಮ ಮನಸ್ಸಿಗೆ ಬಂದಂಗ ಅದನ್ನ ಪೇಮೆಂಟ್ ಕಟ್ ಮಾಡಿ ನಮ್ಮ ಗೌರವಧನ ಪೇಮೆಂಟ್ ಕೊಡಕತ್ತಾರ। ಒಬ್ಬೊಬ್ಬರಿಗೆ ಒಂದು 30 ದಿನ ಕೆಲಸ ಮಾಡಿದರೂ 5000 6000 ಈ ರೀತಿಯಾದ ಒಂದು ಸಂಬಳ ಆಗತೈತಿ। ಆ ಒಂದು ರೆಸ್ಟ್ರೀನ್ ಇಟ್ಕೊಂಡ ಇದನ್ನೆಲ್ಲ ಇದನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡಿ ಈ ಮೂಲಕ ಧರಣಿ ಮಾಡಕತ್ತವರು। ಫಕೀರ್ಗೌಡ ಪಾಟೀಲ್ ಅಂತ ಹೇಳಿ ಗೌರವಧನ ಕಾರ್ಯಕರ್ತರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಬೇಕು। ಇಲಾಖೆಯಿಂದ ನೀಡುವ ಯಂತ್ರಚಾಲಿತ ವಾಹನಕ್ಕಾಗಿ ಅರ್ಜಿ ಸಲ್ಲಿಸುವ ಕಾರ್ಯಕರ್ತರಿಗೆ ಪ್ರಥಮ ಆದ್ಯತೆ ಮೇರೆಗೆ ಆಯ್ಕೆ ಮಾಡಬೇಕು ಎಂದು ಒತ್ತಾಯಿಸಿದ್ರು। ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು। ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ। ಕರ್ನಾಟಕದ ಹೆಮ್ಮೆಯ ಪುತ್ರ, ಬಡವರ ಆಶಾ ಕಿರಣ, ಶಿಕ್ಷಣ ಪ್ರೇಮಿ, ಸಹಕಾರಿ ಧುರೀಣ, ಸ್ನೇಹಜೀವಿ, ಪ್ರಖರ ವಾಗ್ಮಿ, ನೆಚ್ಚಿನ ನಾಯಕರು, ಜನಪ್ರಿಯ ಲೋಕಸಭಾ ಮಾಜಿ ಸದಸ್ಯರು ಹಾಗೂ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿಯವರಿಗೆ 61ನೆಯ ಜನ್ಮದಿನದ ಹಾರ್ದಿಕ ಶುಭಾಶಯಗಳು। ಶುಭ ಕೋರುವವರು ಬಸವರಾಜ್ ಗಂಗನವರ್, ಪ್ರಥಮ ದರ್ಜೆ ಗುತ್ತಿಗೆದಾರರು, ಹುಕ್ಕೇರಿ।